ಇನ್ನೇನು ಗಣೇಶ ಚತುರ್ಥಿ ಬಂದೇ ಬಿಡ್ತು ಅದ್ಧೂರಿ ಗೌರಿ ಗಣೇಶ ಹಬ್ಬಕ್ಕೆ ಬಿಬಿಎಂಪಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಕೊರೋನಾ ರೂಲ್ಸ್ ಹೇರದೆ ಗಣೇಶ ಹಬ್ಬಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಈ ಬಾರಿಯ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಯಾವುದೇ ಅಡ್ಡಿ ಇಲ್ಲ ಗಣೇಶೋತ್ಸವಕ್ಕಿಲ್ಲ ಕೊರೋನಾ ದಿಗ್ಬಂಧನ ಗಣೇಶ ಉತ್ಸವಕ್ಕೆ ಬಿಬಿಎಂಪಿ ಗೈಡ್ಲೈನ್ಸ್ ಇನ್ನೇನು ಗಣೇಶ ಚತುರ್ಥಿ ಬಂದೇ ಬಿಡ್ತು ಅದ್ದೂರಿ ಗೌರಿ ಗಣೇಶ ಹಬ್ಬಕ್ಕೆ ಬಿಬಿಎಂಪಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಕೊರೋನಾ ರೂಲ್ಸ್ ಹೇರದೆ ಗಣೇಶ ಹಬ್ಬಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಈ ಬಾರಿಯ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಯಾವುದೇ ಅಡ್ಡಿ ಇಲ್ಲ ಹಾಗಾದ್ರೆ ಬಿಬಿಎಂಪಿ ಗಣೇಶೋತ್ಸವಕ್ಕೆ ಬಿಡುಗಡೆ ಮಾಡಿರೋ ಗೈಡ್ಲೈನ್ಸ್ ಏನು ಅಂತ ನೋಡುವುದಾದ್ರೆ ಗಣೇಶೋತ್ಸವಕ್ಕೆ ಬೃಹತ್ ಗೈಡ್ ಲೈನ್ಸ್ ಗಣೇಶ ಮೂರ್ತಿ ಪರಿಸರ ಸ್ನೇಹಿಯಾಗಿರಬೇಕು ಥರ್ಮಾಕೋಲ್ ಪಿಒಪಿ ಗಣೇಶನಿಗೆ ಈ ಬಾರಿಯೂ ಬ್ಯಾನ್ ನಿಷೇಧಿತ ಗಣೇಶನ ಮೂರ್ತಿ ಬಳಸಿದರೆ ದಂಡ ಕ್ರಿಮಿನಲ್ ಕೇಸ್ ಮನೆಯಲ್ಲೇ ಕೂರಿಸುವವರು ಮನೆಯಲ್ಲೇ ವಿಸರ್ಜಿಸಬೇಕು ದೊಡ್ಡ ಗಾತ್ರದ ಗಣೇಶನ ಮೂರ್ತಿ ವಿಸರ್ಜನೆಗೆ ಪಾಲಿಕೆ ವ್ಯವಸ್ಥೆ ಬಿಬಿಎಂಪಿಯಿಂದ ವಾರ್ಡ್ಗೆ ನೋಡಲ್ ಅಧಿಕಾರಿ ನೇಮಕ ಈ ಮಧ್ಯೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ರಾಜ್ಯದಲ್ಲಿ ಧರ್ಮ ಸಂಘರ್ಷ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಕಡೆ ಸಿಸಿಟಿವಿ ಅಳವಡಿಕೆಗೆ ಸೂಚಿಸಲಾಗಿದೆ ಐಟೆನ್ಷನ್ ತಂತಿ ಹಾದು ಹೋಗುವ ಕಡೆ ಗಣಪನಿಗೆ ನಿರ್ಬಂಧ ಹೇರಲಾಗಿದೆ ಅಲರ್ಟ್ ಆಗಿರುವಂತೆ ಎಲ್ಲಾ ಜಿಲ್ಲಾಧಿಕಾರಿ ಪೊಲೀಸ್ ಆಯುಕ್ತರಿಗೆ ಎಸ್ಪಿಗಳಿಗೆ ಸುತ್ತೋಲೆ ಹೊರಡಿಸಿದೆ ಮನೆ ಮನೆಗೆ ಸಾವರ್ಕರ್ ಪುಸ್ತಕ ಈ ಬಾರಿಯ ಗಣೇಶೋತ್ಸವವನ್ನು ಸಾವರ್ಕರ್ ಮಯ ಮಾಡುವಂತೆ ಹಿಂದೂಪರ ಸಂಘಟನೆಗಳು ಕರೆ ನೀಡಿವೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಸಾವರ್ಕರ್ ಕುರಿತ ಪುಸ್ತಕ ರಿಲೀಸ್ ಮಾಡಿದ್ದಾರೆ ಸಾವರ್ಕರ್ ಯಾತನೆ ಸಾಹಸ ಅವಮಾನಗಳ ಬಗ್ಗೆ ಬರೆದಿರುವ ಪುಸ್ತಕವನ್ನು ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ತಲುಪಿಸಲು ಮುಂದಾಗಿದ್ದಾರೆ ಬ್ರಿಟಿಷರ ಯಾತನೆಯಲ್ಲಿ ಆನಂತರ ಭಾರತೀಯರು ವಿಶೇಷವಾಗಿ ಅವತ್ತಿನ ಕಾಂಗ್ರೆಸ್ಸಿಗರು ಕೊಟ್ಟಂತ ಯಾತನೆಯಲ್ಲೇ ಕಳೆದಂತ ಸಾವರ್ಕರ್ ಅನುಭವಿಸಿರುವಂಥ ಕಷ್ಟಗಳನ್ನು ಅವ್ರ ಬದುಕಿನಲ್ಲಿ ಅವ್ರು ಮಾಡಿದ ಸಾಹಸಗಳು ಅವ್ರ ಸಮುದ್ರಕ್ಕೆ ಹಾರಿದ್ದಿರ್ಬೋದು ಅವುಗಳ ಪರಿಚಯ ಮತ್ತು ಅವ್ರು ಅನುಭವಿಸಿದ ಯಾತನೆ ಅವ್ರಿಗೆ ಏನೇನು ಅವಮಾನ ಮಾಡಲಾಯಿತು ಇವತ್ತಿನ ತರುಣರು ಸಾವರ್ಕರ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಳುವಂತ ಒಂದು ಪುಟ್ಟ ಪುಸ್ತಕ ಅವ್ರ ಕೈಲಿಡಬೇಕು ಅಂತ ಗಣೇಶೋತ್ಸವ ಪೆಂಡಾಲ್ಗಳಲ್ಲಿ ಸಾವರ್ಕರ್ ಭಾವಚಿತ್ರ ಹಾಕೋದಕ್ಕೆ ಕೆಲ ಕನ್ನಡ ಸಂಘಟನೆಗಳು ವಿರೋಧಿಸಿವೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಆತ ಮರಾಠಿಗ ನಾವ್ಯಾಕೆ ಆತನನ್ನ ಗಣೇಶೋತ್ಸವದಲ್ಲಿ ಪೂಜಿಸಬೇಕು ನಾವು ಅಪ್ಪುವನ್ನ ಗಣೇಶೋತ್ಸವದಲ್ಲಿ ಪೂಜಿಸ್ತೇವೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಗಣೇಶೋತ್ಸವ ಈ ಬಾರಿ ಸಂಭ್ರಮದ ಜೊತೆ ಜೊತೆಗೆ ವಿವಾದದಿಂದಲೂ ಸದ್ದು ಮಾಡ್ತಾ ಇದೆ ಹಾಗೆಯೇ ಕುತೂಹಲ ಮೂಡಿಸಿದೆ ಪವಿತ್ರ ಕಡ್ತಲ ಪಬ್ಲಿಕ್ ಟಿವಿ ಬೆಂಗಳೂರು